ಉಡುಪಿ ನಗರದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ಧಗೆ ಹೆಚ್ಚಾಗುತ್ತಿದೆ. ತಾಪಮಾನ ವಿಪರೀತವಾಗಿ ಏರಿಕೆಯಾಗಿದೆ. ಈ ಸುಡು ಬಿಸಿಲಿಗೆ ಯಾರಾದರೂ ಪ್ರಜ್ಞೆ ತಪ್ಪಿ ಬಿದ್ದರೆ ಅಥವಾ ಬಾಯಾರಿಕೆಯಿಂದ ಬಳಲುತ್ತಿದ್ದರೆ ಕುಡಿಯಲು ಹನಿ ನೀರು ಸಿಗದ ಪರಿಸ್ಥಿತಿ ನಗರದ ಪ್ರಮುಖ ಸಾರ್ವಜನಿಕ ಸ್ಥಳಗಳಲ್ಲಿ ಎದುರಾಗಿದೆ. ಹಳೆ ಸರ್ಕಾರಿ ಬಸ್ ನಿಲ್ದಾಣ, ಸರ್ವಿಸ್ ಬಸ್ ನಿಲ್ದಾಣ, ಗಡಿಯಾರ ಗೋಪುರದ ಬಳಿಯ ಪೊಲೀಸ್ ಚೌಕಿ ಮೊದಲಾದ ಸಾರ್ವಜನಿಕರು ತಂಗುವ ಸ್ಥಳಗಳಲ್ಲಿ ಶೀತಲೀಕೃತ ಕುಡಿಯುವ ನೀರಿನ ಯಂತ್ರಗಳಿದ್ರೂ ಕೂಡ ಸಮರ್ಪಕವಾದ ನಿರ್ವಹಣೆ ಇಲ್ಲದೆ ಕೆಟ್ಟು ಹೋಗಿವೆ. ಸಾರ್ವಜನಿಕರು ದಾಹ ತೀರಿಸಲು ನೀರಿನ ಘಟಕಗಳತ್ತ ತೆರಳಿ ವಾಪಸ್ಸಾಗುವ ದೃಶ್ಯಗಳು ಕೂಡ ಕಂಡುಬರುತ್ತಿವೆ. ಶ್ರೀಕೃಷ್ಣ ಮಠದ ರಾಜಾಂಗಣ ಯಾತ್ರಿಕರ ವಾಹನ ನಿಲುಗಡೆ ಸ್ಥಳದಲ್ಲಿಯೂ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಹೊರ ಜಿಲ್ಲೆ, ಹೊರ ರಾಜ್ಯಗಳಿಂದ ಬರುವ ಯಾತ್ರಿಕರು ಕುಡಿಯುವ ನೀರಿಗಾಗಿ ಪರದಾಡಬೇಕಾದ ಪರಿಸ್ಥಿತಿ ಉದ್ಭವಿಸಿದೆ. ಬಿಸಿಲಿನ ಶಾಖದಿಂದ ಜನರು ಕಂಗೆಟ್ಟು ಹೋಗಿದ್ದಾರೆ. ಜಿಲ್ಲಾಡಳಿತ, ನಗರಸಭೆ ತಕ್ಷಣವಾಗಿ ನಗರದ ಸಾರ್ವಜನಿಕ ಸ್ಥಳಗಳಲ್ಲಿರುವ ಶೀತಲೀಕೃತ ಕುಡಿಯುವ ನೀರಿನ ಯಂತ್ರಗಳನ್ನು ದುರಸ್ತಿಪಡಿಸಬೇಕು. ಅಲ್ಲದೆ ನಗರದ ಆಯಾಕಟ್ಟಿನ ಸ್ಥಳಗಳಲ್ಲಿ ನೀರಿನ ಅರವಟ್ಟಿಗೆ ಕೇಂದ್ರಗಳನ್ನು ಸ್ಥಾಪಿಸಬೇಕೆಂದು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು, ತಾರಾನಾಥ ಮೇಸ್ತ, ಶಿರೂರು ಅವರು ಆಗ್ರಹಪಡಿಸಿದ್ದಾರೆ. ಉಡುಪಿಯಲ್ಲಿ ಬಹಳಷ್ಟು ಸೆಕೆ ಇದ್ದ ಕಾರಣ ನೀರನ್ನು ಕುಡಿಯುವುದು ಬೇಕಾದರೆ ಜನರು ಪರದಾಡುವಂತಹ ಪರಿಸ್ಥಿತಿ ಕಂಡುಬಂದಿದೆ. ದಾನಿಗಳ ಸಹಕಾರದಿಂದ ಈ ನಮ್ಮ ಹಳೆ ಬಸ್, KSRTC ಬಸ್ ಸ್ಟ್ಯಾಂಡ್, ಸರ್ವಿಸ್ ಬಸ್ ಸ್ಟ್ಯಾಂಡ್, ಅದೂ ಅಲ್ಲದೆ ನಮ್ಮ ಕೆಲವು ಕಡೆಗಳಲ್ಲಿ ನೀರಿನ ಘಟಕಗಳನ್ನು ಉಚಿತವಾಗಿ ದಾನಿಗಳು ನೀಡಿದಂಥ ಪರಿಸ್ಥಿತಿ ಬಂದಿತ್ತು. ಇವಾಗ ಏನಾಗಿದೆ ಅಂತ ಹೇಳಿದರೆ ಆ ಘಟಕವು ಕಂಪ್ಲೀಟ್ ಸಂಪೂರ್ಣ ಕೆಟ್ಟು ಹೋಗಿ ನೀರು ಇಲ್ಲದೆ ಜನರು ಪರದಾಡುವಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆ ನಗರಸಭೆಯ ಎಚ್ಚೆತ್ತುಕೊಂಡು ಇದನ್ನು ಕೂಡಲೇ ಅದನ್ನು ಸರಿಪಡಿಸಬೇಕು. ನೀರಿನ ಅಭಾವವನ್ನು ಉಂಟಾದಲ್ಲಿ ಜನರಿಗೆ ಬೇಕಾಗುವ ನೀರನ್ನು ಸುಲಭವಾಗಿ ನೀಡಬೇಕು. ಅದೂ ಅಲ್ಲದೆ ರಾಜಾಂಗಣ ಕೃಷ್ಣ ಮಠದ ಹತ್ರ ಕೂಡ ಹೊರ ಜಿಲ್ಲೆ, ಹೊರ ರಾಜ್ಯದ ಜನರು ಬರ್ತಾ ಇದ್ದಾರೆ. ಅಲ್ಲಿಯೂ ಕೂಡ ನಮ್ಮ ನೀರಿನಲ್ಲಿ ಇಲ್ಲದೆ ಜನರು ಅಲ್ಲಲ್ಲಿ ಪರದಾಡಿಕೊಂಡು ಬರುವಂತಹ ಕಂಡುಬರ್ತದೆ. ಈ ಮಠಾಧೀಶರು ಕೂಡ ಇದನ್ನು ಮನಗೊಂಡು ತಕ್ಷಣ ಅದಕ್ಕೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಯಾಕಂತೇಳಿ ಈಗಿನ ಸೆಕೆಯಲ್ಲಿ ಜನರು ಸುಸ್ತಾಗಿ ಬಿದ್ದಂತಹ ಘಟನೆಗಳು ಕೂಡ ಬಹಳಷ್ಟು ಕಂಡುಬಂದಿದೆ. ಹಾಗಿರುವಾಗ ನಮ್ಮ ಒಂದು ಬೇಡಿಕೆ ಇಷ್ಟೇ, ನಗರಸಭೆಯ ಅಥವಾ ಕೃಷ್ಣ ಮಠವ ಇದಕ್ಕೆ ಬೇಕಾಗುವಂತಹ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಎಂಬ ನಾನು ಮಾಧ್ಯಮ ಮೂಲಕ ವಿನಂತಿಸಿಕೊಳ್ತಿದ್ದೇನೆ.